ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ. ನವರಾತ್ರಿಯ 5ನೇ ದಿನದ ಈ ವಿಶೇಷ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಜ್ಞಾನವು ಅಮೂಲ್ಯವಾದಂಥ ಸಿರಿ, ಆದುದರಿಂದಲೇ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಂದು ನಾವು ಪಡೆಯಬಹುದು. ಯಾಕಂದರೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದರೂ, ಮನುಷ್ಯ ಜೀವನದಲ್ಲಿ ಶ್ರೇಯಸ್ಸನ್ನು ಪಡಿಬೇಕಾದರೂ ಅವನಲ್ಲಿ ಜ್ಞಾನ ಅಂತ ಹೇಳುವಂಥದ್ದು ಬೇಕು. ಆ ಜ್ಞಾನ ಅಂತ ಹೇಳುವಂಥದ್ದು ಸುಜ್ಞಾನವಾಗಿರಬೇಕು. ಇಲ್ಲದಿದ್ದರೆ ಜ್ಞಾನ ಇರ್ತದೆ, ಆತನು ಅಜ್ಞಾನಿಯಾಗಿ ಇರ್ತಾನೆ, ಅದು ಪ್ರಯೋಜನವಿಲ್ಲ. ಹಾಗಾಗಿ ಆ ಜ್ಞಾನ ಅಂತ ಹೇಳುವಂಥದ್ದು ಸುಜ್ಞಾನವಾಗಿ ಇದ್ದಾಗ ಮನುಷ್ಯ ಜೀವನದಲ್ಲಿ ಶ್ರೇಷ್ಠತೆಯನ್ನು ಪಡೆದುಕೊಂಡು ಜೀವನದಲ್ಲಿ ಏನಾದರೂ ಸಾಧಿಸಲಿಕ್ಕೆ ಅಲ್ಲಿ ಸಹಾಯವಾಗುತ್ತದೆ. ಹಾಗೆ ವಿಕಾಸವಾದ ಸಿದ್ಧಾಂತದ ಪ್ರಕಾರ ಕಾಲಕಾಲಕ್ಕೆ ಮನುಷ್ಯನು ವಿಕಾಸ ಹೊಂದುತ್ತಾನೆ. ನಾವು ಮುಂದೆ ಹೇಳ್ತೇವೆ, ಮಾನವ ಹೇಗಿದ್ದ ಅಂದರೆ ಮಂಗನಿಂದ ಮಾನವ ಆದ ಅಂತ. ತದನಂತರ ಮನುಷ್ಯ ಬಹಳಷ್ಟು ವಿಕಾಸ ಹೊಂದಿದ. ಕಾಲಕಾಲಕ್ಕೆ ತಕ್ಕಂತೆ ಆಚಾರ ವಿಚಾರಗಳನ್ನು ಅರಿತುಕೊಂಡು ಜೀವನದಲ್ಲಿ ಹೇಗೆ ನಾವು ಶ್ರೇಷ್ಠತೆಯನ್ನು ಪಡೆದುಕೊಳ್ಬೇಕು ಇತ್ಯಾದಿಗಳನ್ನು ಸಂಶೋಧನೆಯನ್ನು ಮಾಡಿ ಆತ ಅತ್ಯುನ್ನತಿಯನ್ನು ಪಡೆದುಕೊಳ್ಳಿಕ್ಕೆ ಆತ ಪ್ರಯತ್ನವನ್ನು ಪಡ್ತಾ ಇರ್ತಾನೆ. ಮುಂದೆಯೂ ಆತ ಅದನ್ನು ಅನುಭವಿಸುತ್ತಾನೆ ಎಂಬುದು ಅದು ಕಟು ಸತ್ಯ. ಹಾಗಿರುವಂತಹ ಸಂದರ್ಭದಲ್ಲಿ ಈ ಜ್ಞಾನವೇ ಮಾನವನ ಅಮೂಲ್ಯವಾದಂತಹ ಸಿರಿ. ಹೆಗ್ಗಳಿಕೆ, ತನು, ಮನ, ಬುದ್ಧಿ ಇವು ನಮ್ಮಲ್ಲಿರುವಂತಹ ಜ್ಞಾನದ ಸಾಧನಗಳು. ಇವುಗಳಿಂದ ನಾವು ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಈ ತನು ಮನ ಅಂತೇಳುವಂಥದ್ದು ಹಾಗೂ ನಾವು ಈ ರೀತಿಯ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಬಹಳ ವಿಶೇಷವಾಗಿ ಸಹಕಾರಿಯಾಗುತ್ತದೆ. ಅವುಗಳನ್ನು ನಾವು ಲೌಕಿಕವಾದಂಥ ಸುಖಗಳಿಗೆ ಬಳಸುತ್ತೇವೆ. ನಮ್ಮಲ್ಲಿರುವ ಯಾವ ಜ್ಞಾನ ಇದ್ದರೂ ಅದನ್ನು ಆ ಪ್ರಯೋಜನವನ್ನು ನಾವು ಏನು ಮಾಡ್ತೇವೆ, ನಮ್ಮ ಲೌಕಿಕ ಜೀವನದಲ್ಲಿ ನಾವು ಏನು ಸುಖವನ್ನು ಪಡಿಬೇಕು ಅದಕ್ಕೆ ಉಪಯೋಗ ಮಾಡ್ತೇವೆ, ಅದನ್ನು ನಾವು ಅನುಭವಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ. ಹಾಗೆ ಆದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರಾಣಿಗಳಂತೆ ಕೇವಲ ಲೌಕಿಕ ಸುಖಭೋಗಗಳಿಗಾಗಿ ಅದನ್ನು ಬಳಸದೆ, ನಮ್ಮಲ್ಲಿರುವ ಜ್ಞಾನವನ್ನು ಅದಕ್ಕಾಗಿ ಬಳಸದೆ ಮುಂದೆ ಜ್ಞಾನಿಯಾಗಿ ಪರಮ ಕೈವಲ್ಯ ಪದವಿಯನ್ನು ಗಳಿಸುವತ್ತ ಆ ಮನಸ್ಸು ಹೋಗಬೇಕು. ನಮ್ಮ ಜ್ಞಾನ ಏನಿದ್ರೂ ಕೂಡ ಮೋಕ್ಷವನ್ನು ಪಡೆಯುವತ್ತ, ಶಾಶ್ವತವಾದಂಥ ಪದವಿಯನ್ನು ಪಡೆಯುವತ್ತ, ಸುಕೃತಿಯನ್ನು ಪಡೆಯುವಲ್ಲಿ ಆ ಜ್ಞಾನವು ನಮಗೆ ಉಪಯೋಗವಾದಾಗ ಆ ಜ್ಞಾನ ಅಂತೇಳುವಂಥದ್ದು ಸಾರ್ಥಕಗೊಳಿಸಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗೆ ಮನಸ್ಸು ಹೋಗಬೇಕಾದರೂ ಆ ಜ್ಞಾನ ಅಂತೇಳುವಂಥದ್ದು ನಮ್ಮಲ್ಲಿ ಎಲ್ಲ ಮನುಷ್ಯರಲ್ಲೂ ಇದೆ. ಆದರೆ ಆ ಸುಕೃತಿಯನ್ನು ಪಡೆಯುವಂಥದ್ದು, ಕೈವಲ್ಯ ಪದವಿಯನ್ನು ಪಡೀಲಿಕ್ಕೆ ಆ ಜ್ಞಾನ ಅಂತ ಹೇಳುವಂಥದ್ದು ಹೋಗಬೇಕಾದರೂ, ಅದಕ್ಕೆ ನಮಗೆ ಮನಸ್ಸು ಅಂತ ಹೇಳುವಂಥದ್ದು ಬರಬೇಕಾದರೂ ಅದಕ್ಕೆ ತಕ್ಕುದಾದಂಥ ಒಂದು ಸಮಯ ಮತ್ತು ಸಂದರ್ಭ ಅಂತ ಹೇಳಬೇಕು. ಈ ನಾವು ದಿನಚರಿ ಅಂತ ಹೇಳ್ತೇವೆ. ಒಂದು ಮನುಷ್ಯನ ದಿನಚರಿ ಹೇಗಿರ್ತದೆ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಅಂತ. ಹಾಗೆ ಮಧ್ಯಾಹ್ನದ ಒಂದು ಮಾಡುವಂಥ ಕಾರ್ಯ ಬೆಳಿಗ್ಗೆ ಮುಂಚೆ ಮಾಡಲಿಕ್ಕೆ ಆಗುವುದಿಲ್ಲ, ಬೆಳಿಗ್ಗೆ ಮುಂಚೆ ಮಾಡುವಂಥ ಕಾರ್ಯ ಮಧ್ಯಾಹ್ನದ ನಂತರ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ಆಯಾ ಕಾಲದಲ್ಲಿ ನಾವು ಹೇಗೆ ದಿನಚರಿಯನ್ನು ಆಚರಿಸುತ್ತೇವೆಯೋ ಹಾಗೆ ಈ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೂ ಕೂಡ ಅದಕ್ಕೊಂದು ಸಮಯ ಮತ್ತು ಸಂದರ್ಭ ಅಂತೇಳುವಂಥದ್ದು ಇದೆ. ಹಾಗಾದರೆ ಈ ನವರಾತ್ರಿಯ ಈ ಸಂದರ್ಭ ಅಂತೇಳುವಂಥದ್ದು ಈ ಆಧ್ಯಾತ್ಮಿಕವಾದಂಥ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಮತ್ತು ಪುಣ್ಯವನ್ನು ಸಂಪಾದಿಸಿಕೊಳ್ಳಿಕ್ಕೆ ಇದೊಂದು ಬಹಳ ಪ್ರಶಸ್ತವಾದಂತಹ ಕಾಲ. ಹಾಗೆ ಅದಕ್ಕೆ ತಕ್ಕುದಾದಂತಹ ವಾತಾವರಣ ಎಲ್ಲ ಕಡೆಯಲ್ಲೂ ಈಗ ನಿರ್ಮಾಣವಾಗ್ತದೆ. ನೀವು ದೇವಸ್ಥಾನಕ್ಕೆ ಹೋಗಲಿ, ಮನೆಗೆ ಹೋಗಲಿ, ಸಂಘ ಸಂಸ್ಥೆಗಳಲ್ಲಿ ಹೋಗಲಿ, ಎಲ್ಲರೂ ಕೂಡ ಈ ನವರಾತ್ರಿ ಸಂದರ್ಭದಲ್ಲಿ ಬಹಳ ಸಂತೋಷವಾಗಿ ಈ ದೇವಿಯ ಆಚರಣೆಯಲ್ಲಿ ಆಕೆಯ ಪೂಜೆಯಲ್ಲಿ ನಿರತರಾಗಿರುವಂಥ ವಾತಾವರಣವನ್ನು ನಾವು ಈ ಸಂದರ್ಭದಲ್ಲಿ ಕಾಣಬಹುದು. ಹಾಗೆ ಪೂರ್ವಜರು, ಋಷಿಮುನಿಗಳು ಹಬ್ಬ ಹರಿದಿನಗಳನ್ನು, ವೃತ ನಿಯಮಗಳನ್ನು ಆಚರಿಸುವರೆ ನಮಗೆ ಈ ರೀತಿಯಾದಂತಹ ಮಾರ್ಗದರ್ಶನವನ್ನು ಮಾಡಿದರು. ಯಾಕಂದರೆ ನೀವು ಮನುಷ್ಯರಾಗಿ ಶ್ರೇಷ್ಠತೆಯನ್ನು ಪಡೆಯಬೇಕು, ಪ್ರಾಣಿಗಳಾಗಿ ಇರಬಾರ್ದು. ಅದಕ್ಕೋಸ್ಕರ ಇದನ್ನು ಅವರು ನಮ್ಮ ರೂಢಿಯಲ್ಲಿ ಅದನ್ನು ಜಾರಿಗೆ ತಂದರು. ಈಗ ನವರಾತ್ರದ ಪರ್ವಕಾಲ, ಈಗಾಗಲೇ ಭಕ್ತರು ಶುಕ್ಲಪಕ್ಷದ ಪ್ರಥಮ ಪಾದದಲ್ಲಿ ಆರಂಭಗೊಂಡು ನಂತರ ನವಮಿಯವರೆಗೂ ತಾಯಿ ದುರ್ಗೆಯನ್ನು 9 ದಿನಗಳ ಕಾಲ ವಿವಿಧ ರೂಪಗಳಲ್ಲಿ ಪ್ರಾರ್ಥಿಸಿ ಪೂಜಿಸುತ್ತಿದ್ದಾರೆ. ಈಗಾಗಲೇ ಪೂಜೆಗಳನ್ನು ಮಾಡುವಂಥದ್ದು ನಾವು ದಿನನಿತ್ಯ ಕಾಣ್ತಾ ಇದ್ದೇವೆ, ನಾವು ಅದರಲ್ಲಿ ಪಾಲ್ಗೊಂಡಿದ್ದೇವೆ. ಹಾಗೆ ವಿಜಯದಶಮಿಯನ್ನು ಭಕ್ತಿಪೂರ್ವಕವಾಗಿ ಕೊನೆಯದಾಗಿ ಅಲ್ಲಿ ಆಚರಿಸುವಂಥದ್ದು. ಮಾತೃದೇವತಾ ಉಪಾಸಕರು ವಿಶೇಷ ವ್ರತಧಾರಿಗಳಾಗಿ ನವರಾತ್ರಿ ಆಚರಣೆಯಲ್ಲಿ ತೊಡಗುತ್ತಾರೆ. ಶಕ್ತಿ
ಸ್ಥಳಗಳ ಅಲ್ಲಿ ಅಲ್ಲ, ಹೆಚ್ಚಾಗಿ ದೇವಿ ದೇವಸ್ಥಾನ ಶಕ್ತಿ ಸ್ಥಳಗಳು ಅಂತ ಹೇಳುವಂಥದ್ದು. ಅಲ್ಲಿ ಎಲ್ಲವೂ ಕೂಡ ಈ ಪರ್ವಕಾಲದಲ್ಲಿ ಮಾತೆಗೆ ವಿಶೇಷ ಪೂಜೆ, ಜಪ, ತಪ, ಹೋಮ, ಪಾರಾಯಣಗಳು ದಿನನಿತ್ಯ ನಿರಂತರವಾಗಿ ಅಲ್ಲಿ ನಡೆಯುತ್ತಿರುತ್ತದೆ. ಮನೆಯಲ್ಲಿ ನವರಾತ್ರಿಯನ್ನು ಆಚರಿಸಲು ಸಾಧ್ಯವಾಗದೇ ಇರುವಂತಹ ಭಕ್ತರು ದೇವಸ್ಥಾನಗಳಲ್ಲಿ ನಡೆಯುವಂಥ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಂಡು ಅಲ್ಲಿ ಪುನೀತರಾಗಲಿಕ್ಕೆ ಅಲ್ಲಿ ಒಂದು ಅವಕಾಶವಿದೆ. ಹಿಂದೆ ಅದು ಹೇಗೆ ಸಾಧ್ಯ ಅಂದರೆ, ಹಿಂದೆ ರಾಜರು ಯಜ್ಞಯಾಗಾದಿಗಳನ್ನು ಮಾಡ್ತಿದ್ರು. ಈ ಯಜ್ಞಯಾಗಾದಿ ಅಂತ ಹೇಳುವಂಥದ್ದು ಬಹಳ ದೊಡ್ಡದಾದಂಥ ವೆಚ್ಚವುಳ್ಳದ್ದು, ಅನೇಕ ದಿನಗಳ ಕಾಲ ನಡೆಯುವಂಥದ್ದು, ಬಹು ವೆಚ್ಚದಾಯಕವಾದ್ದು, ಸಾಮಾನ್ಯ ಮನುಷ್ಯರಿಗೆ ಮನೆಗಳಲ್ಲಿ ಆಚರಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ರೀತಿಯಾಗಿ ತಿಂಗಳು ಕಾಲ ನಡೆಯುವಂಥ ಯಜ್ಞಯಾಗಾದಿಗಳು ರಾಜರು ಮಾಡುವಂಥ ಸಂದರ್ಭದಲ್ಲಿ ಪ್ರಜೆಗಳು ಅಲ್ಲಿ ಹೋಗಿ ಅದರಲ್ಲಿ ಭಾಗಿಯಾಗಿ ಸುಕೃತಿಯನ್ನು ಪಡೆಯುವಂಥದ್ದು. ತನ್ಮೂಲಕ ರಾಜ ಮಾಡಿದ ಯಜ್ಞದಿಂದ ಇಡೀ ರಾಜ್ಯಕ್ಕೆ ಇದರ ಪ್ರಯೋಜನವನ್ನು ಪಡೆಯುವಂಥದ್ದು. ಕಾಲಕಾಲಕ್ಕೆ ಮಳೆ ಬರುವಂಥದ್ದು, ಬೆಳೆ ಆಗುವಂಥದ್ದು, ರೋಗ ರುಜಿನಗಳು ಬರದಂತೆ ಈ ಯಜ್ಞಗಳಿಂದ ಸಹಕಾರಿಯಾಗಿತ್ತು. ಹಾಗಾಗಿ ನಮ್ಮನ್ನು ಆಳುವಂಥ ರಾಜರು ಪ್ರಜೆಗಳ ರಕ್ಷಣೆಗಾಗಿ ಈ ಯಜ್ಞಯಾಗಾದಿಗಳನ್ನು ಮಾಡ್ತಿದ್ರು, ಪ್ರಜೆಗಳು ಅದರಲ್ಲಿ ಪಾಲ್ಗೊಳ್ತಿದ್ರು. ಹಾಗೆಯೇ ಮನೆಯಲ್ಲಿ ನವರಾತ್ರಿ ಉತ್ಸವವನ್ನು ಆಚರಿಸಲಿಕ್ಕೆ ಅಸಾಧ್ಯರಾದವರು ದೇವಸ್ಥಾನಗಳಲ್ಲಿ ಆಚರಿಸುವಂತಹ ನವರಾತ್ರಿ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾವು ಕೃತಾರ್ಥರಾಗಬಹುದು, ಪುಣ್ಯವನ್ನು ಪಡೆದುಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯವಾಗುತ್ತದೆ. ನವರಾತ್ರಿಯಲ್ಲಿ ಪೂಜಿಸುವ ಎಲ್ಲ ದೇವತೆಯರನ್ನು ಮೂರು ಮಹಾಶಕ್ತಿಗಳ ರೂಪದಲ್ಲಿ ಬಿಂಬಿಸಲಾಗಿದೆ. ನಾವು 9 ದಿನ ಪೂಜಿಸುವಂಥ ದೇವತೆಯನ್ನು ಮೂರು ಶಕ್ತಿಯ ರೂಪದಲ್ಲಿ, ಮೂರು ರೀತಿಯಲ್ಲಿ ಅದನ್ನು ವಿಂಗಡಿಸಲಾಗಿದೆ. ಈ ಮಹಾಶಕ್ತಿಗಳು ಮೊದಲನೇದಾಗಿ ಮಹಾಕಾಳಿ, ಮಹಾಸರಸ್ವತಿ ಮತ್ತು ದುರ್ಗಾದೇವಿ ಎಂಬುದಾಗಿ ಅಲ್ಲಿ ವಿಭಜನೆಯನ್ನು ಮಾಡಲಾಗಿದೆ. ಹಾಗಾಗಿ ನಾವು ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯರಾಗಿರುತ್ತಾರೆ ಇವರನ್ನು ಸಂತೋಷಗೊಳಿಸುವ ಮಂತ್ರಗಳನ್ನು ನರ್ವಣ ಮಂತ್ರವೆಂದು ಹೇಳುತ್ತಾರೆ. ಈ ದೇವಿಯರನ್ನು ಪೂಜಿಸುವ ಮಂತ್ರಗಳನ್ನು ಅಲ್ಲಿ ನರ್ವಣ ಎಂಬುದಾಗಿ ಅಲ್ಲಿ ಹೇಳುವಂಥದ್ದು, ಏಂ ಹ್ರೀಂ ಕ್ಲೀಂ ಚಾಮುಂಡಾಯ ಪಿಚ್ಚೆ ಎನ್ನುವುದು ಆ ಮಂತ್ರವಾಗಿರುತ್ತದೆ. ದುರ್ಗಾ ಸಪ್ತಶತಿಯಲ್ಲಿ 9 ಜನ ಪ್ರಮುಖ ರಾಕ್ಷಸರನ್ನು ವಧಿಸಿದಂತಹ ವರ್ಣನೆ ಬರ್ತದೆ. ಹಾಗಾದರೆ ದುರ್ಗಾ ಸಪ್ತಶತಿಯನ್ನು ಈ ಸಂದರ್ಭದಲ್ಲಿ ನಾವು ಪಾರಾಯಣ ಮಾಡಬೇಕು, ಓದಬೇಕು ಅಂತ ಹೇಳ್ತೇವೆ. ಹಾಗಾದರೆ ಆ ದುರ್ಗಾ ಸಪ್ತಶತಿಯ ಒಳಗೆ ಆ ಪಾರಾಯಣದಲ್ಲಿ ಇರುವಂಥದ್ದು ಏನು? ಅದರಲ್ಲಿ ವಿಶೇಷವಾದ್ದು ಏನಿಲ್ಲ. ಆ ದೇವಿಯು ಭೂಲೋಕದಲ್ಲಿ ರಾಕ್ಷಸರು ಬ್ರಹ್ಮದೇವರಿಂದ ಇತರ ದೇವತೆಗಳಿಂದ ತಪಸ್ಸನ್ನು ಮಾಡಿ ವರವನ್ನು ಪಡೆದು ಅಲ್ಲಿ ಲೋಕಕಂಟಕರಾಗಿ ಮೆರೆದಿರುವಂಥ ಸಂದರ್ಭದಲ್ಲಿ, ಯಾರಿಂದಲೂ ಆ ರಾಕ್ಷಸರನ್ನು ವಧಿಸಲಿಕ್ಕೆ ಅಸಾಧ್ಯವಾದಂಥ ಸಂದರ್ಭದಲ್ಲಿ ದೇವಿಯು ಅವತಾರವನ್ನು ಎತ್ತಿ ಅಲ್ಲಿ ಆ ರಾಕ್ಷಸರನ್ನು ಸಂಹಾರ ಮಾಡಿದಂತಹ ಒಂದು ಕತೆ, ಅದು ಸಪ್ತಶತಿ ಪಾರಾಯಣದಲ್ಲಿ ಉಲ್ಲೇಖಗೊಂಡಿರುವಂಥದ್ದು. ಅಂದರೆ ಅವರನ್ನು ವಧಿಸಿದ ವರ್ಣನೆ ಅದರಲ್ಲಿ ಬರುತ್ತದೆ. ಹಾಗಾದರೆ ಯಾರು? ಮಧುಕೈಟಭ, ಮಹಿಷಾಸುರ, ಧೂಮ್ರಲೋಚನ, ಚಂಡ, ಮುಂಡ, ರಕ್ತಬೀಜ, ಶುಂಭ, ನಿಶುಂಭ, ಇವರೇ ಆ 9 ಜನ ಬಹಳ ವಿಶೇಷವಾದಂಥ ರಾಕ್ಷಸರು. 6 ಋತುಗಳು, 3 ದೇವಿಯರ ಸಮನ್ವಯವು ಈ 9 ಸಂಖ್ಯಾ ಸೂಚನೆಯಾಗಿದೆ. ಆ 9 ವಿಶೇಷ ಅಂತ ಹೇಳುವಂಥದ್ದು ಆ 6 ಋತುಗಳಲ್ಲಿ ಬರ್ತದೆ, ಅದನ್ನು ಅಲ್ಲಿ ನಾವು ಕಾಣಬಹುದು. ಹಾಗೆ ನವಶುದ್ಧ ನವೀನತೆಯ ಹೊಸ ಹೊಸತರ ಪ್ರತೀಕವಾಗಿದೆ. ಅಂದರೆ ಈ ನವ ಅಂತೇಳುವಂಥದ್ದು ಶಬ್ದ, ಈ ಶಬ್ದ ಅಂತೇಳುವಂಥದ್ದು ನವೀನತೆ. ಏನು ನವ ಅಂತೇಳಿದರೆ ಏನು? ಹೊಸತು ಹೊಸತು ಅಂತ. ನವ ನವ ಅಂದರೆ ಹೊಸತು ಹೊಸತು ಅಂತ, ಹಾಗೆ ಅದರ ಪ್ರತೀಕವಾಗಿದೆ. ಹಾಗೆ ಜೀವೇಮ ಶರದಂ ಶತಂ, ಏನಿದರ ಅರ್ಥ? ಈ ಶರತ್ಕಾಲದಲ್ಲಿ ಯಾರು ಬದುಕುತ್ತಾರೋ ಅವರು ವರ್ಷದ ಕೊನೆಯವರೆಗೂ ಬದುಕುತ್ತಾರೆ. ಅಲ್ಲಿ ಮಾತ್ರವಲ್ಲದೆ 100 ವರ್ಷಗಳ ಕಾಲವೂ ಕೂಡ ಆರೋಗ್ಯವಾಗಿ ಅವರು ಸುಖ ಸಂಪತ್ತನ್ನು ಅನುಭವಿಸಿಕೊಂಡು ಅವರು ಅನುಭವಿಸುತ್ತಾರೆ ಮತ್ತು ಜೀವಿಸ್ತಾರೆ. ಅದಕ್ಕೆ ಈ ದೇವಿಯರ ಆರಾಧನೆಯನ್ನು ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತದೆ. ಅಂಥವರು ವರ್ಷವಿಡೀ ಸಂತೋಷವನ್ನೇ ಅನುಭವಿಸುವಂಥದ್ದು. ಹಾಗೆ ನಾವು ವೈಜ್ಞಾನಿಕವಾಗಿ ತಿಳಿದುಕೊಳ್ಳುವುದಾದರೂ ನವರಾತ್ರಿಯ ಉಪವಾಸ ನಿಯಮಗಳನ್ನು ಗಮನಿಸಿದರೆ ಇದು ದೇಹದೊಳಗಿನ ಅಶುಚಿತ್ವವನ್ನು ಶುದ್ಧಗೊಳಿಸುವಂಥ ಅತಿ ಉತ್ತಮವಾದ ಮಾರ್ಗವೆನ್ನುವುದು ತಿಳಿಯುತ್ತದೆ. ನಾವು ದಿನನಿತ್ಯವು ಬೆಳಿಗ್ಗೆ ಸಾಯಂಕಾಲದವರೆಗೂ ಬೇಕಾದ್ದು ಬೇಡದಿದ್ದದ್ದು ಎಲ್ಲವೂ ತಿಂತೇವೆ.
ಈ ದೇಹಕ್ಕೆ ನಾವು ಹೆಚ್ಚಿನದಾದಂಥ ಶ್ರಮವನ್ನು ಕೊಡ್ತೇವೆ. ಆದರೆ ಈ ನವರಾತ್ರಿಯಂತಹ ಪರ್ವಕಾಲಗಳು ಬಂದಾಗ, ಉಪವಾಸ ಇತ್ಯಾದಿ ವ್ರತಗಳನ್ನು ಆಚರಿಸಿದಾಗ, ಆಗ ಆ ದೇಹಕ್ಕೂ ಒಂದು ರೀತಿಯಾದಂತಹ ಒಂದು ಆಯಾಸ ಪರಿಹರಿಸಲಿಕ್ಕೆ ಅಲ್ಲಿ ಒಂದು ಮುಖ್ಯವಾಗಿ ಅಲ್ಲಿ ಏನು ವಿಶ್ವಾಸ ಅಂತೇಳು ಒಂದು, ಅಂದರೆ ಈ ದೇಹವನ್ನು ಕಾಪಾಡಿಕೊಳ್ಳುವಂತಹ ಶಕ್ತಿ ಅದಕ್ಕೆ ಅಲ್ಲಿ ವಿಶ್ರಮಿಸಲಿಕ್ಕೆ ಅಲ್ಲಿ ಅವಕಾಶವಾಗುತ್ತದೆ. ಹಾಗಾಗಿ ಈ ವ್ಯಕ್ತಿಯ ಅಂತರ್ ಶರೀರ ಮತ್ತು ಬಾಹ್ಯ ಶರೀರಗಳೆರಡು ಶುಚಿಯಾಗಿರಬೇಕೆಂದು ಬಲ್ಲವರು ಮಾರ್ಗದರ್ಶನ ಮಾಡ್ತಾರೆ. ನವರಾತ್ರಿಯಲ್ಲಿ ನಾವು ದೇವತಾ ಆರಾಧನೆ ಮಾಡುವಾಗ ನಮ್ಮ ಮನಸ್ಸು ಅಂತೇಳುವಂಥದ್ದು ಶುದ್ಧ ಆಗ್ತದೆ, ಉಪವಾಸ ಮಾಡುವುದರಿಂದ ದೇಹ ಶುದ್ಧಿ ಆಗ್ತದೆ. ಇವೆರಡೂ ಕೂಡ ವೈಜ್ಞಾನಿಕವಾಗಿ ಬಹಳ ವಿಶೇಷವಾದಂಥ ಅನುಭವವನ್ನು ನಮಗೆ ಕೊಡ್ತದೆ. ಹಾಗೆ ಪಂಚ ಮಹಾಭೂತಗಳಾದಂಥ ಭೂಮಿ, ಆಕಾಶ, ವಾಯು, ಅಗ್ನಿ, ನೀರು ಮತ್ತು ಚತುಷ್ಟಯಗಳಾದಂಥ ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ, ಈ ತತ್ವಗಳನ್ನು ಅತ್ಯಂತ ಶುದ್ಧವಾಗಿಸುವ ಪ್ರಕ್ರಿಯೆಯಿಂದಾಗಿ ನವರಾತ್ರಿ ಸರ್ವರಿಗೂ ಹೊಸ ಹೊಸ ವಿಚಾರಗಳನ್ನು ಅಲ್ಲಿ ಹೊತ್ತು ತರುತ್ತದೆ. ಇದು ನವರಾತ್ರಿಯ ಬಹಳ ವಿಶೇಷವಾದಂತಹ ಒಂದು ಸಂದರ್ಭವಾಗಿರುತ್ತದೆ. ಹಾಗೆ ಪ್ರೀತಿ, ಶಾಂತಿ, ದಯೆ, ಕ್ಷಮೆ, ಅನುಕಂಪ, ಸಹಾಯ, ಸಹಕಾರ, ಸಹನೆ, ಧೈರ್ಯ, ಈ 9 ದೈವೀ ಗುಣಗಳನ್ನು ಬೆಳೆಸಿಕೊಳ್ಳಲು ನವರಾತ್ರಿ ಪ್ರೋತ್ಸಾಹಿಸುತ್ತದೆ. ನೋಡಿ, ಈ 9 ಗುಣಗಳು ಅಂತೇಳುವಂಥದ್ದು ಬಹಳ ವಿಶೇಷ. ಮನುಷ್ಯನಲ್ಲಿ ಪ್ರೀತಿ ಅಂತೇಳುವಂಥದ್ದಿರಬೇಕು. ಪ್ರೀತಿ ಇದ್ದರೆ ಸಾಲದು, ಶಾಂತಿಯೂ ಇರಬೇಕು. ಅವನಲ್ಲಿ ಎಲ್ಲ ಇದ್ದು ಕೋಪ ಉಳ್ಳವನಾಗಿದ್ದರೆ ಏನು ಪ್ರಯೋಜನ ಇಲ್ಲ. ಹಾಗೆ ದಯೆ ಅಂತೇಳುವಂಥದ್ದು ಬೇಕು, ಕ್ಷಮಾಗುಣ ಅಂತೇಳುವಂಥದ್ದು ಬೇಕು, ಮತ್ತೊಬ್ಬರ ಮೇಲೆ, ಪ್ರಾಣಿಗಳ ಮೇಲೆ ಅನುಕಂಪ ಅಂತೇಳುವಂಥದ್ದು ಬೇಕು, ಪರಸ್ಪರ ಸಹಾಯವನ್ನು ಮಾಡುವಂಥ ಬುದ್ಧಿ ಇರಬೇಕು, ಸಹಕಾರ ಮಾಡುವಂಥ ಮನಸ್ಸಿರಬೇಕು. ಹಾಗೆ ಸಹನೆ ಅಂತೇಳುವಂಥದ್ದು ಬಹಳ ಮುಖ್ಯ. ಇವೆಲ್ಲವನ್ನು ಸಾಧಿಸಲಿಕ್ಕೆ ಮನುಷ್ಯನಿಗೆ ಧೈರ್ಯ ಅಂತೇಳುವಂಥದ್ದು ಬೇಕು. ಈ 9 ಗುಣಗಳನ್ನು ಸಾಧಿಸಲಿಕ್ಕೆ ಈ ಸಂದರ್ಭವನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು. ಆದರೆ ಅರ್ಥ ಮಾಡಿಕೊಳ್ಳುವವರು ಇದು ಬಹಳ ವಿರಳ. ಇದೆಲ್ಲವನ್ನು ನಾವು ಹೇಳ್ತೇವೆ, ಮನುಷ್ಯರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಅರ್ಥ ಮಾಡಿಕೊಂಡು ಆಚರಿಸುತ್ತಂತಾದರೆ ಈ ಸಮಾಜ ಅಂತೇಳುವಂಥದ್ದು ಸುಖ ಸಮೃದ್ಧಿಯಿಂದ ನೆಲೆಸ್ತದೆ. ಈ ಪ್ರತಿಯೊಂದು ಮನುಷ್ಯನಿಗೂ ಈ ಗುಣಗಳನ್ನು ಆತ ಅಳವಡಿಸಿಕೊಳ್ಬೇಕು. ಹಾಗೆ ಎಲ್ಲೂ ಕೂಡ ಅಶಾಂತಿ ಆಗುವುದಿಲ್ಲ, ಗಲಭೆಗಳು ನಡೀಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳುವವರು ಬಹಳ ವಿರಳ ಅಂತೇಳುವಂಥದ್ದು ಬಹಳ ಶೋಚನೀಯವಾಗಿರುತ್ತದೆ. ಹಾಗೆ 5ನೇ ದಿನವಾದಂಥ ಇಂದು ದೇವಿಯನ್ನು ಸ್ಕಂದಮಾತಾ ರೂಪಿನಿಂದ ಆರಾಧಿಸುತ್ತಾರೆ. ಇಂದು ಹೇಗೆ ಆ ದೇವಿಯನ್ನು ಆರಾಧಿಸಬೇಕು ಅಂದರೆ ಸ್ಕಂದಮಾತಾ ರೂಪದಿಂದ ಆರಾಧಿಸುತ್ತಾರೆ ಮತ್ತು ಅದೇ ರೀತಿಯಾಗಿ ಆರಾಧಿಸಬೇಕು. ಸಿಂಹಾಸನಗತ ನಿತ್ಯಂ ಪದ್ಮಾಶ್ರಿತಾಕರದ್ವಯಂ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಅಂತ. ಭಗವಾನ್ ಸ್ಕಂದನು ಬಾಲರೂಪದಲ್ಲಿ ಈಕೆಯ ತೊಡೆಯ ಮೇಲೆ ಕುಳಿತಿರುವಂತೆ ಈ ದೇವಿಯ ಮೂರ್ತಿ ಇರುತ್ತದೆ. ಹಾಗಾದರೆ ಈ ಮೂರ್ತಿ ಅಂತೇಳುವಂಥದ್ದು ಕಲ್ಪನೆ ಹೇಗೆ, ಯಾವ ರೀತಿ ಇರುತ್ತದೆ ಎಂಬುದನ್ನು ನಾವು ನೋಡುವುದಾದರೆ, ಈ ದೇವಿಗೆ 4 ಭುಜಗಳು. ಮೇಲಿನ ಬಲಗೈಯಲ್ಲಿ ಸ್ಕಂದನನ್ನು ಹಿಡಿದಿರುವಳು, ಕೆಳಗಿನ ಬಲಗೈಯಲ್ಲಿ ಕಮಲದ ಹೂ ಹಿಡಿದಿರುವಳು, ಮೇಲಿನ ಎಡಗೈಯಿಂದ ವರಮುದ್ರೆಯನ್ನು, ಮೇಲಕ್ಕೆತ್ತಿರುವಂಥ ಎಡಕೈಯಲ್ಲಿ ಕಮಲವಿದೆ, ಶರೀರದ ಬಣ್ಣ ಬೆಳ್ಳಗಿರುವುದು, ಈ ಆಕೆಯ ದೇಹದ ಬಣ್ಣ ಅಂತೇಳುವಂಥದ್ದು ಬೆಳ್ಳಗಾಗಿರುವುದು, ಕಮಲದ ಮೇಲೆ ಕುಳಿತಿರುವಂಥ ಇವಳನ್ನು ಪದ್ಮಾಸನ ದೇವಿ ಎಂದು ಕೂಡ ಅಲ್ಲಿ ಕರೆಯುತ್ತಾರೆ. ಈ ದೇವಿಯ ವಾಹನ ಮಯೂರ ವಾಹನ. ಹಾಗೆ ಈಕೆ ಅವತಾರ ಹಿನ್ನೆಲೆಯನ್ನು ಏನು, ಈಕೆ ಸಾಧಿಸಿದ್ದು ಯಾವರು, ಈಕೆ ಈ ರೂಪವನ್ನು ಧರಿಸಲಿಕ್ಕೆ ಮುಖ್ಯ ಕಾರಣವೇನು, ಪ್ರತಿಯೊಂದು ದಿನವೂ ಪ್ರತಿಯೊಂದು ದೇವಿಯರು ಕೂಡ ಅವತಾರವನ್ನು ಎತ್ತಲಿಕ್ಕೆ ಒಂದು ಹಿನ್ನೆಲೆ ಅಂತೇಳುವಂಥದ್ದು ಉಂಟು. ಹಾಗೆ ಈ ಸ್ಕಂದಮಾತಾ ರೂಪವನ್ನು ಧರಿಸಲಿಕ್ಕೆ ಕಾರಣ ಏನು ಎಂಬುದನ್ನು ನೋಡುವುದಾದರೆ, ತಾರಕಾಸುರನೆಂಬಂತಹ ರಾಕ್ಷಸನು ಬ್ರಹ್ಮನಲ್ಲಿ ತಪಸ್ಸು ಮಾಡಿ ಅಲ್ಲಿ ತ್ರಿಲೋಕ ವಿಜಯಿಯಾಗಿ ನನಗೆ ಮರಣವೇ ಬರಬಾರದು ಎಂಬುದಾಗಿ ಅಲ್ಲಿ ವರವನ್ನು ಕೇಳುವಂಥದ್ದು. ರಾಕ್ಷಸರು ಹಾಗೆ ಮೊದಲು ತನಗೆ ಮರಣವೇ ಬರಬಾರದು ಅಂತ ವರ ಕೇಳಿದಾಗ ಅಲ್ಲಿ ಬ್ರಹ್ಮದೇವನು ಯಾರಿಗೂ ಕೂಡ ಮರಣವೇ ಬರಬಾರದಂತೇಳುವಂಥ ವರವನ್ನು ಕೊಡುವಂಥ ಸಾಮರ್ಥ್ಯ ಇಲ್ಲ, ಆ ರೀತಿ ವರ ಕೊಡಲಿಕ್ಕೂ ಬರುವುದಿಲ್ಲ. ಹಾಗಾದರೆ ಬೇರೆ ಯಾವುದಾದ್ರೂ ವರವನ್ನು ಕೇಳು ಅಂತ ಹೇಳಿದಾಗ ಇವನು ಬಹಳಷ್ಟು ಆಲೋಚನೆ ಮಾಡ್ತಾನೆ, ಯಾವ ರೀತಿ ನನಗೆ ಮರಣವೂ ಬರದಂತೆ ವರವನ್ನು ಕೇಳಬಹುದು, ಹೇಗೆ ನಾನು ಹೆಚ್ಚು ಸಮಯ ಬದುಕಲಿಕ್ಕೆ ಸಾಧ್ಯ ಉಂಟು, ಅಜೇಯನಾಗಿ ಇರಬಹುದು, ಈ ರೀತಿ ಚಿಂತಿತನಾದಂತಹ ಸಂದರ್ಭದಲ್ಲಿ ಆತನ ಮನಸ್ಸಿಗೆ ಬರ್ತದೆ 1, 2, 3, 4
ಹೀಗೆ ಐದು ತಲೆಗಳಿರುವ ಯಾವ ಪ್ರಾಣಿಯಿಂದಲೂ ನನಗೆ ಅಲ್ಲಿ ಮರಣ ಅಂತ ಹೇಳುವಂಥದ್ದು ಬರಬಾರ್ದು. ಸಾಮಾನ್ಯವಾಗಿ ಮನುಷ್ಯರಾಗಲಿ ದೇವತೆಗಳಿಗಾಗಲಿ ಇರುವಂಥದ್ದು ಒಂದೇ ತಲೆ, ಹೆಚ್ಚಾಗಿ ಬ್ರಹ್ಮ ಚತುರ್ಮುಖ ಬ್ರಹ್ಮ. ಹಾಗಾಗಿ ಇವನಿಂದಲೂ ಮರಣ ಬರಲಿಕ್ಕೆ ಸಾಧ್ಯವಿಲ್ಲ, ವಿಷ್ಣುವಿನಿಂದ ಬರಲಿಕ್ಕೆ ಸಾಧ್ಯವಿಲ್ಲ, ಶಿವನಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಶಕ್ತಿಶಾಲಿಗಳಾದ ಅವರಿಂದಲೇ ನನಗೆ ಮರಣವು ಬರುವುದಿಲ್ಲ ಅಂತಾದರೆ, ಇನ್ನು ಸಾಮಾನ್ಯವಾದಂಥ ಪ್ರಾಣಿ ಜಂತುಗಳಿಂದ ತನಗೆ ಮರಣವು ಹೇಗೆ ಬರಲಿಕ್ಕೆ ಸಾಧ್ಯ ಉಂಟು? ಹಾಗಾಗಿ ಈ ರೀತಿಯಾದಂಥ ವರವನ್ನು ಅಲ್ಲಿ ಕೇಳಿದಾಗ ಬ್ರಹ್ಮನು ತಥಾಸ್ತು ಅಂತ ಹೇಳಿ ಹೊರಟು ಹೊರತಾನೆ. ಆ ಸಂದರ್ಭದಲ್ಲಿ ಆ ರೀತಿಯಾಗಿ ಅದರ ನಂತರದ ತಲೆ ಇರುವಂಥ ಯಾವ ವ್ಯಕ್ತಿಯಾಗಲಿ ಪ್ರಾಣಿಯಾಗಲಿ ಆ ಸಂದರ್ಭದಲ್ಲಿ ಇದ್ದದ್ದು ಅವನಿಗೆ ಗೊತ್ತಿಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ಸೃಷ್ಟಿಯಲ್ಲೇ ಆ ರೀತಿಯಾದಂಥವರು ಇಲ್ಲದೇ ಇದ್ದಾಗ ಆತ ಸಹಜವಾಗಿ ಮೂರು ಲೋಕಕ್ಕೂ ಕಂಟಕನಾಗಿ ದೇವತೆಗಳಿಗೆ ಉಪಟಳವನ್ನಿಡುತ್ತಾ ಇಂದ್ರನ ಆಸ್ಥಾನವನ್ನು ಕಸಿದುಕೊಂಡು ಆತ ದೇವತೆಗಳಿಗೂ ತೊಂದರೆಯನ್ನು ಕೊಡುತ್ತಿರುವಂಥ ಸಂದರ್ಭದಲ್ಲಿ ಸಹಜವಾಗಿ ದೇವತೆಗಳು ದೇವರ ಮೊರೆಯನ್ನು ಹೋಗುವಂಥದ್ದು ಸಹಜ, ದೇವಿಗೆ ಶರಣು ಹೋಗುವಂಥದ್ದು ಸಹಜ. ಆಗ ದೇವಾನು ದೇವತೆಗಳ ಪ್ರಾರ್ಥನೆಯ ಮೇರೆಗೆ ದೇವಿಯು ಸಾತ್ವಿಕ ಶಕ್ತಿಯ ರೂಪದಲ್ಲಿ ಸ್ಕಂದನೆಂಬ ಪುತ್ರನನ್ನು ಅಲ್ಲಿ ಪ್ರದಾನ ಮಾಡಿದರು. ಹಾಗಾದರೆ ಆ ಸ್ಕಂದ ಅಂತ ಹೇಳುವಂಥ ಪುತ್ರನಿಗೆ ಆರು ತಲೆಗಳು. ಹಾಗಾಗಿ ಷಣ್ಮುಖ ಆತನ ಜನನವಾಗ್ತದೆ. ಆರು ಆಕೆ ಆ ಸಾತ್ವಿಕ ಶಕ್ತಿಯ ರೂಪದಲ್ಲಿ ಆತನನ್ನು ಪಡೆಯುತ್ತಾಳೆ. ಆತನು ಲೋಕ ಕಂಟಕರಾದಂಥ ರಾಕ್ಷಸರನ್ನು ಕೊಂದು ಕ್ರೌಂಚ ಪರ್ವತವನ್ನು ಅಲ್ಲಿ ಸೀಳುವಂಥದ್ದು. ಹಾಗಾದರೆ ಅವನ ಶಕ್ತಿ ಎಷ್ಟೆಂಬುದನ್ನು ಅಲ್ಲಿ ಆತ ತೋರಿಸ್ತಾನೆ. ಹಾಗೆ ಮುಖ್ಯವಾಗಿ ಈತ ಲೋಕಕ್ಕೆ ಧರ್ಮ ರಹಸ್ಯವನ್ನು ಬೋಧಿಸ್ತಾನೆ. ನೋಡಿ, ಮನುಷ್ಯ ಹುಟ್ಟುವುದು ದೊಡ್ಡದಲ್ಲ, ಹುಟ್ಟಿದ ನಂತರ ಆತ ಸಾರ್ಥಕತೆಯನ್ನು ಮಾಡಬೇಕು. ಹಾಗೆ ಈ ಸ್ಕಂದನು ಹುಟ್ಟಿದ್ದು ರಾಕ್ಷಸರ ವಧೆಗಾದರೂ ಕೂಡ ಅಲ್ಲಿ ಆತ ಮುಖ್ಯವಾಗಿ ಧರ್ಮ ರಹಸ್ಯವನ್ನು ತಿಳ್ತಾನೆ. ನಮಗೆ ಧರ್ಮ ಏನು ಅಂತ ಗೊತ್ತುಂಟು, ಅದರ ರಹಸ್ಯ ಏನೆಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಬಹಳ ಕಷ್ಟ. ಅದನ್ನು ಇಲ್ಲಿ ಸ್ಕಂದನು ತಿಳಿಸಿದನು. ಅಸುರ ಎಂಬ ಪದದ ಅರ್ಥ ಅಂಧಕಾರ. ಅಸುರರು ಅಂದರೆ ಯಾರು? ಅಂಧಕಾರ. ನಮ್ಮಲ್ಲಿರುವಂತಹ ಅಂಧಕಾರವೇ ಅಸುರಿ ಪ್ರವೃತ್ತಿ. ಹಾಗಾಗಿ ನಾವು ಕೆಟ್ಟದ್ದನ್ನು ಮಾಡುವಂಥದ್ದು, ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬೋಧನೆ ಮಾಡುವಂಥದ್ದು, ಸಮಾಜದಲ್ಲಿ ಕೆಟ್ಟದ್ದನ್ನು ಉಂಟು ಮಾಡುವಂಥದ್ದು. ಅದಕ್ಕೆ ಕಾರಣ ನಮಗೆ ಆ ಅಂಧಕಾರ, ನಮ್ಮಲ್ಲಿರುವಂಥ ಅಂಧಕಾರವೇ ಇದಕ್ಕೆ ಮುಖ್ಯ ಕಾರಣ. ಹಾಗೆ ಸ್ಕಂದ ಎಂಬ ಪದದ ಅರ್ಥ ಅಂದರೆ ಅಲ್ಲಿ ಪ್ರಕಾಶ, ಬೆಳಕು. ನಮ್ಮಲ್ಲಿ ಒಂದು ಒಳ್ಳೆಯ ರೀತಿಯಾದಂಥ ಬೆಳಕು ಅಂದರೆ ಜ್ಞಾನ, ಆ ಜ್ಞಾನವು ಇರಬೇಕು. ಅದೇ ರೀತಿ ಅಸುರರು ಮೃತ್ಯುವಿನ ಪ್ರತೀಕವಾದರೆ ಸ್ಕಂದನು ಅಮೃತ ಸ್ವರೂಪದ ಪ್ರತೀಕ. ಅಸುರರು ಅಸತ್ಯವಾದರೆ ಸ್ಕಂದನು ಅಲ್ಲಿ ಸತ್ಯವಂತ. ದೇವಿಯು ಸ್ಕಂದನ ತಾಯಿಯಾದ್ದರಿಂದ ಸ್ಕಂದನು ಮಾತಾ ಎಂದು ಅಲ್ಲಿ ಕರೆಯುವುದು. ಹಾಗಾದರೆ ಈ ದಿನದ ಪೂಜಿಸುವಂತಹ ಸ್ಕಂದ ಮಾತಾ ಅಂತ ಹೇಳುವುದಕ್ಕೆ, ಯಾಕಂದರೆ ಈ ರಾಕ್ಷಸರ ಉಪಟಳವನ್ನು ಬಗೆಹರಿಸಿ ಲೋಕಕ್ಕೆ ಒಳ್ಳೆಯದನ್ನು ಮಾಡಲಿಕ್ಕೆ ಜನಿಸಿದಂಥ ಸ್ಕಂದನ ಮಾತೆಯಾದ್ದರಿಂದ ಆಕೆಯನ್ನು ಸ್ಕಂದ ಮಾತಾ ಎಂಬ ಹೆಸರಿನಿಂದ ಪೂಜಿಸುವಂಥದ್ದು ನಾವು ಕಾಣ್ತೇವೆ. ಈ ದೇವಿಯನ್ನು ಪೂಜಿಸುವ ಸಾಧಕರ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆಸಿರುತ್ತದೆ. ಈ ದೇವಿ ಪ್ರಸಿದ್ಧವಾದಂಥ ದೇವಸ್ಥಾನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ. ಯಾಕಂದರೆ ಸ್ಕಂದ ಮಾತಾ ಅಂತ ಹೇಳ್ತೀವಿ, ಹಾಗಾದರೆ ಈಕೆಗೂ ಒಂದು ದೇವಸ್ಥಾನ ಉಂಟ, ಗುಡಿ ಉಂಟ ಅಂತ ಯಾರಾದರೂ ಪ್ರಶ್ನೆ ಮಾಡುವುದಿದ್ದರೆ ಅದಕ್ಕೆ ಉತ್ತರವಾಗಿ ಉತ್ತರ ಪ್ರದೇಶದ ಅಲ್ಲಿ ವಾರಣಾಸಿಯಲ್ಲಿ ವೈಭವವಾದಂತಹ ಈ ದೇವಸ್ಥಾನವನ್ನು ನಾವು ಕಾಣಬಹುದು. ನವರಾತ್ರಿಯ ಈ ದಿನ ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವಾಗ ದೇವಿಗೆ ನೀಲಿ ಬಣ್ಣದ ಸೀರೆ ಹಾಗೂ ಕುಪ್ಪಸವನ್ನು ತೊಡಿಸಿ ನೀಲಿ ಬಣ್ಣದ ಹೂ ಮತ್ತು ಪರಿಕರಗಳಿಂದ ಪೂಜಿಸಬೇಕು. ಇದು ವಿಶೇಷವಾದದ್ದಾಗಿದೆ. ಸ್ಕಂದ ಮಾತೆಯ ಅಷ್ಟೋತ್ತರವನ್ನು ನಾವು ಪಠಿಸಬೇಕು. ಇದರಿಂದ ಇನ್ನೂ ಹೆಚ್ಚಿನದಾದಂತಹ ಸುಕೃತಿಯನ್ನು ಪಡೆಯಬಹುದು. ಈ ದೇವಿಯನ್ನು ನಾವು ಪೂಜಿಸುವಾಗ ಯಾ ದೇವಿ ಸರ್ವಭೂತೇಶು ದಯಾರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಎಂದು 21 ಬಾರಿ ಹೇಳಿ ನಮಸ್ಕರಿಸಿ ಪೂಜಿಸಿದರೆ ನಮ್ಮ ಮನ ಶುದ್ಧಿಯಾಗುವುದು. ಯಾಕಂದರೆ ನಮ್ಮ ಮನಸ್ಸು ಯಾವತ್ತೂ ಕಲ್ಮಶವಾಗಿಯೇ ಇರುವಂಥದ್ದು. ಹಾಗಾದರೆ ಈ ಮಂತ್ರವನ್ನು ಹೇಳಿ ಪೂಜಿಸುವುದರಿಂದ ಮನಸ್ಸು ಶುದ್ಧಿಯಾಗುವುದು, ಬುದ್ಧಿಶಕ್ತಿ ಹೆಚ್ಚುವಂತೆ ಆಕೆ ನಮಗೆ ಅನುಗ್ರಹವನ್ನು ಮಾಡ್ತಾಳೆ. ಹಾಗೆ ನಮ್ಮ ಜೀವನದಲ್ಲಿ ಯಶಸ್ಸು ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಯಾವುದೇ ಕಾರ್ಯ ಮಾಡಿದರೂ ನಮಗೆ ಅದು ಕೈಗೆ ಬರುವುದಿಲ್ಲ, ನಮಗೆ ಅದು ಒಳ್ಳೆಯದಾಗುವುದಿಲ್ಲ, ನಮಗೆ ಹಿನ್ನಡೆ ಉಂಟಾಗ್ತದೆ ಅಂತ ಹೇಳುವವರು ಈ ದೇವಿಯನ್ನು ಪೂಜೆ ಮಾಡಬೇಕು, ಯಶಸ್ಸು ಸಿಗ್ತದೆ.
ಹಾಗೂ ನಮಗೆ ಪ್ರಸಿದ್ಧಿ ಬೇಕು, ಹೆಸರು ಬೇಕು, ಖ್ಯಾತಿ ಬೇಕು, ಕೀರ್ತಿ ಬೇಕೆನ್ನುವರು ಈ ದೇವಿಯನ್ನು ಪೂಜಿಸಬೇಕು. ಈ ರೂಪದ ದೇವಿಯ ಪೂಜೆ ಮಾಡುವುದರಿಂದ ಸಾಧಕನಿಗೆ ಲೌಕಿಕ ತೇಜಸ್ಸು ಹಾಗೂ ಪ್ರಭೆ ಸಿಗುವುದು. ಆದ್ದರಿಂದ ಐಹಿಕ ಬಂಧನಗಳಿಂದ ಮುಕ್ತನಾಗುತ್ತಾನೆ. ದೈವದ ಕೃಪಕಟಾಕ್ಷಕ್ಕೆ ಒಂಬತ್ತು ಅಂದರೆ ನವವಿಧ ಭಕ್ತಿಯಲ್ಲಿ ಐದನೆಯದ್ದು ಅರ್ಚನೆ. ಅಂದರೆ ಭಗವತ್ ಸ್ವರೂಪವನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುವುದೇ ಅರ್ಚನಾ ಭಕ್ತಿ. ಹಾಗಾಗಿ ಈಕೆಯನ್ನು ಅರ್ಚಿಸುವುದರಿಂದ ವಿಶೇಷವಾದಂಥ ಲಾಭವಿದೆ. ಹೀಗೆ ನಾವು ದೇವಿಯನ್ನು ದೇವರನ್ನು ಪೂಜಿಸುವಾಗ, ಸೇವೆಯನ್ನು ಮಾಡುವಾಗ ಸ್ವಾರ್ಥದ ಭಾವನೆ ಇಲ್ಲದೆ ತ್ಯಾಗದಿಂದ ಮಾಡಬೇಕು. ತ್ರಿಕಾಲಂ ಪೂಜೆಯದ್ದೇವಿ ಜಪಸ್ತೋತ್ರ ಪಾರಾಯಣ. ಭಗವದ್ಭಕ್ತರು ಮೂರು ಹೊತ್ತಿನಲ್ಲೂ ಕೂಡ ಈಕೆಯನ್ನು ಪೂಜಿಸಬಹುದು. ಇದನ್ನು ನಾವು ತ್ರಿಕಾಲ ಪೂಜೆ ಅಂತ ಹೇಳ್ತೇವೆ. ಹಾಗೆ ತ್ರಿಕಾಲದಲ್ಲಿ ಪೂಜಿಸುವುದರಿಂದ ಹೆಚ್ಚಿನ ಶ್ರೇಯಸ್ಸು ನಮಗೆ ದೊರಕುತ್ತದೆ. ಹೀಗೆ ನವರಾತ್ರಿಯ ಪರ್ವಕಾಲದಲ್ಲಿ ಈಕೆಯ ಆರಾಧನೆಯ ಮೂಲ ಉದ್ದೇಶವನ್ನು ಅರ್ಥ ಮಾಡಿಕೊಂಡು, ಯಾಕೆ ನಾವು ನವದುರ್ಗೆಯನ್ನು ಆರಾಧಿಸುತ್ತೇವೆ ಎಂಬುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಪೂಜಿಸುವುದು ಭಜಕರ ಸಂಸಾರ ಬಂಧನದಿಂದ ಮುಕ್ತಿ ಹೊಂದಿ ಕೈವಲ್ಯ ಪದವಿಯನ್ನು ಗಳಿಸಬಹುದೆಂಬಂತಹ ಮಾತು ಇಂದು ಹೇಳುತ್ತಾ ಈ ಪ್ರವಚನವನ್ನು ಕೇಳಿದ ನಿಮಗೆಲ್ಲರಿಗೂ ಕೂಡ ಆ ಸ್ಕಂದ ಮಾತ ಅನುಗ್ರಹವನ್ನು ನೀಡಲಿ ಎಂಬಂಥ ಪ್ರಾರ್ಥನೆಯೊಂದಿಗೆ ಈ ಪ್ರವಚನವನ್ನು ಕೃಷ್ಣಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.